ಒಂದಷ್ಟು ಪಕ್ಷದಲ್ಲಿ ನಿಮಗೆ ಸ್ವಲ್ಪ ಗೊಂದಲಗಳಿದ್ದು ಅವೆಲ್ಲ ಪರಿಹರಿಸಿದ್ರೆ ಹೈಕಮಾಂಡ್ ಸಾಕಷ್ಟು ಗೊಂದಲ ಇದ್ದೇ ಇರ್ತದೆ, ಪರಿಹರಿತಾ ಇರ್ತದೆ. ಇದು ಒಂದು ರೀತಿ ರೊಟೀನ್ ವರ್ಕು. ಒಂದು ಸತ್ಯ, ಕೆಲಸ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಂದೇ ಥರ ಇದ್ದಾಗ ಯಾವ ರೀತಿ ರಾಜ್ಯದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ರಾಜ್ಯವನ್ನು ಕೂಡ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು 45 ವರ್ಷ 7-8 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದ್ದರಿಂದ ಡಬಲ್ ಇಂಜಿನ್ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಅವಶ್ಯಕತೆ. ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಮಹಾನಾಯಕರು ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಮತ್ತೆ ಬರೋದ್ರಿಂದ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ. ವಿನಃ ವೈಯಕ್ತಿಕವಾಗಿ ಕೆಲವು ತೊಂದರೆಗಳು ಮತ್ತೊಂದು ಇರ್ತಕ್ಕಂಥದ್ದೇ, ಅದು ದೇಶಕ್ಕೆ ಒಳ್ಳೆಯದಾಗ್ತದೆ, ಆಯಾ ರಾಜ್ಯಗಳಿಗೂ ಒಳ್ಳೆಯದಾಯ್ತದೆ. ಸರ್, ಈಗ ಬಿಎಸ್ವೈ ಮತ್ತು ಸೋಮಣ್ಣ ಅವ್ರ ನಡುವೆ ಇರುವಂಥ ಮನಸ್ಸು ಕಡಿಮೆ ಆಯ್ತಾ? ನಾನು ಒಂದು ಮಾತನ್ನು ಹೇಳಿದೆ, ನಾನು ಅವರ ಆಕಾಶ ಎಲ್ಲೋ ನಾವೊಂದು ಸಣ್ಣ ಪುಟ್ಟ ಸ್ಟಾರ್ಗಳಿರ್ತೀವಿ, ಅದು ಯಾವಾಗ ಮಾಯ ಆಯ್ತದೋ ಗೊತ್ತಿಲ್ಲ. ಅವರ ಆಕಾಶ ಆಕಾಶವಾಗಿ ಇರ್ತಾರೆ ಈ ರಾಜ್ಯ, ಅದು ನೋಡೋಕ್ಕೆ ಚೆನ್ನಾಗಿರ್ತದೆ. ಒಂದೊಂದು ಸಾರಿ ಅವೆಲ್ಲ ಹಂಗಂಗೆ ಬರ್ತಾ ಹೋಗ್ತವೆ. ನಾವು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಹೋಲಿಕೆ ಮಾಡ್ಕೊಳ್ಳೋ ಅಷ್ಟು ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ.